ಮಂಡ್ಯದಲ್ಲಿ ಪ್ರಚಾರಕ್ಕೆ ಕರೆದಿಲ್ಲ, ನಾವು ಹೋಗಿಲ್ಲ, ನಮ್ಮನ್ನ ಕರೆದು ಅಭ್ಯರ್ಥಿಯ ಘೋಷಣೆ ಮಾಡಬೇಕಿತ್ತು, ಬೆನ್ನಿಗೆ ಚೂರಿ ಹಾಕಿದವರು ಅಂತ ಹೇಳಿ ಸಿಎಂ ಟೀಕೆ ಮಾಡ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಲುವರಾಯ ಸ್ವಾಮಿ. ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದವರು ಅಂತ ಹೇಳಿ ಸಿಎಂ ಟೀಕೆ ಮಾಡ್ತಾರೆ. ನಾವು ನಮ್ಮನ್ನ ಪ್ರಚಾರಕ್ಕೆ ಕರೆದಿಲ್ಲ, ಅದಕ್ಕಾಗಿ ನಾವು ಹೋಗಿಲ್ಲ, ಮಂಡ್ಯದಲ್ಲಿ ನಾವು ಸಮರ್ಥರಿದ್ದೇವೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಪ್ರಚಾರ ಮಾಡೋದಕ್ಕೆ ಹೋಗೋದಿಕ್ಕಾಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ನಾವು ಯಾರ ಪ್ರಚಾರ ಪರವೂ ಪ್ರಚಾರವನ್ನ ಮಾಡಲಿಲ್ಲ, ನಮ್ಮನ್ನ ಪ್ರಚಾರಕ್ಕೆ ಕರೆದಿಲ್ಲ, ನಾವು ಹೋಗಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಲುವರಾಯ ಸ್ವಾಮಿ. ನಮ್ಮ ವಿರುದ್ಧ ದೂರು ನೀಡಲು ಸಾಕ್ಷ್ಯ ಸಂಗ್ರಹವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನ, ಆರೋಪವನ್ನ ಕೂಡ ಹೇಳಿದ್ದಾರೆ ಚಲುವರಾಯ ಸ್ವಾಮಿ. ಈಗಾಗಲೇ ಮಂಡ್ಯದಲ್ಲಿ ನಮ್ಮನ್ನ ಪ್ರಚಾರಕ್ಕೆ ಕರೆದಿಲ್ಲ, ಆ ಕಾರಣಕ್ಕಾಗಿ ನಾವು ಹೋಗಿಲ್ಲ ಅನ್ನುವಂತಹ ಮಾತನ್ನ ಕೂಡ ಚಲುವರಾಯ ಸ್ವಾಮಿ ಹೇಳಿದ್ದು. ಬೆನ್ನಿಗೆ ಚೂರಿ ಹಾಕಿದವರು ಅಂತ ಹೇಳಿ ಸಿಎಂ ಟೀಕೆಯನ್ನ ಮಾಡ್ತಾರೆ. ಮಂಡ್ಯದಲ್ಲಿ ಪ್ರಚಾರಕ್ಕೆ ಕರೆಯದೆ ನಾವು ಹೋಗೋದಕ್ಕೆ ಆಗತ್ತಾ, ಮಂಡ್ಯದಲ್ಲಿ ನಾವು ಸಮರ್ಥರಿದ್ದೇವೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಹಾಗಾಗಿ ನಮ್ಮ ಅವಶ್ಯಕತೆ ಅಲ್ಲಿ ಇಲ್ಲ, ಈಗಾಗಲೇ ನಮ್ಮ ವಿರುದ್ಧ ದೂರನ್ನ ನೀಡಲು ಸಾಕ್ಷ್ಯವನ್ನ ಸಂಗ್ರಹ ಕೂಡ ಮಾಡಲಾಗ್ತಾ ಇದೆ ಅನ್ನುವ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಲುವರಾಯ ಸ್ವಾಮಿ. ಅದು ಯಾಕೆ ಪಾಪ ಅವ್ರಿಗೆ, ಅವ್ರಿಗೀಗ ಇಡೀ ರಾಜ್ಯದ ಅಧಿಕಾರ ಅವ್ರ ಕೇಳಿರೋದ್ರಿಂದ ಅವ್ರಿಗೆ ನಾನು ಕೂತ್ರೆ ನಿಂತ್ರೆ ನನ್ನ ಜೊತೆಲಿ ಯಾರೋ ಹೇಳ್ತಿರು ಮೊನ್ನೆ ಖಾಸಗಿಯಾಗಿ 8 ಅವರ್ಸ್ಗೆ ಒಬ್ಬೊಬ್ಬ ಇಂಟೆಲಿಜೆನ್ಸಿ ಹಾಕವ್ರೆ, ಮನೆ ಹತ್ರ 3 ಜನ ಹಾಕವ್ರೆ, ನಮ್ಮೆಲ್ಲೋದ್ರು ಬರ್ತಾರೆ ಅಂತ ಹಾಕೇಳಿ ಬಿಡಿ. ನನಗೆ ನಾನು ಯಾಕೆ ಈಗ ಇಂಟೆಲಿಜೆನ್ಸ್, ಈಗ ನಮ್ಗೇನಾರ ನಾವೇನು ಅಂಡರ್ ವರ್ಲ್ಡ್ ರಿಪೋರ್ಟ್ ತಗೊಳ್ಳಿ ಬಿಡಿ, ತಪ್ಪೇನು ರಿಪೋರ್ಟ್ ತಗೊಳ್ಳಿ, ಕಂಪ್ಲೇಂಟ್ ಕೊಡಲಿ. ಕುಮಾರಸ್ವಾಮಿ ಅವರಿಗೆ ಸ್ವತಂತ್ರ ಇದ್ದಾರೆ, ನಮ್ಮ ಸಚ್ಚಿದಾನಂದ ಅಂತೇಳಿ ಮಂಡ್ಯ ಒಬ್ಬ, ಅವ್ರಿಗೆ ಯಾವುದೋ ಒಂದು ಬರ್ತ್ಡೇಗೆ ಏನೋ ಕರೆದಿದ್ದ, ಹೋಗಾಗಿರಲಿಲ್ಲ, ಒಂದು ಊಟ ಕೊಡ್ತೀನಿ ಅಂತಾನೆ ಸರಿ ಅಂತ ಅಲ್ಲವೆಲ್ಲ ಸೇರ್ಕೊಂಡಾಗ ಇವ್ರನ್ನೂ ಕರೆದಿದ್ದಾರೆ ಸುಮಲತಾರನು. ಸೊ ಅವಾಗ ಸುಮಲತಾರಿಗೆ ನಮ್ಮ ಜೊತೆ ಕೂತ್ಕೋಬೇಡಿ, ನೀವು ಆ ಕಡೆ ಕೂತ್ಕೊಳ್ಳಿ, ಎಷ್ಟರ ಮಟ್ಟಿಗೆ ನೀವು ಮಾಡ್ತೀರಾ, ಅವನು ಕರೆದು ಬಿಟ್ಟಿದ್ದಾನೆ, ಅವ್ರಿಗೂ ಬಂದಿದ್ದಾರೆ. ಸೊ ಬಂದಾಗ ಎಲ್ಲ ಎಲ್ಲ ನಮ್ಮ ಪರ ನಮ್ಮ ಜೊತೆ ಕೂತ್ಕೋಬೇಡಿ, ನೀವು ಬೇರೆ ರೂಮ್ಗೆ ಹೋಗಿ ಅನ್ನೋದು, ಅಥವಾ ಎಲ್ಲ ನಾವು ಎದ್ದು ಓಡೋಯ್ತೀವಿ ಅನ್ನೋದು, ಅವೆಲ್ಲ ಮನುಷ್ಯತ್ವದ ಲಕ್ಷಣ ಅಲ್ಲ. ಆಮೇಲೆ ಚುನಾವಣೆ ನಡೆಯೋ ಟೈಮ್ ಆಗಿದ್ರೆ ಸೆನ್ಸಿಟಿವ್ ಅದು ಮೀಟಿಂಗ್ ಮಾಡಿದ್ದು ಅವೆಲ್ಲ ತಪ್ಪು ಅಪರಾಧ, ನಾನು ಒಪ್ಕೋತೀನಿ. ಚುನಾವಣೆ ಮುಗಿದೋಗಿದೆ, ಆಲೆ 10 ದಿವಸ ರಿಸಲ್ಟಿಗೆ ಬರುತ್ತೆ, ನಮ್ಮ ಜಿಲ್ಲೆಯವರು ನಮ್ಮ ಕಾಂಗ್ರೆಸ್ನವರೇ ಅವ್ರು ರೆಬೆಲ್ಲಾಗಿ ನಿಂತಿದ್ದಾರೆ, ಆಯಿತು ನಾಳೆ ಬೆಳಗ್ಗೆ ರಿಸಲ್ಟ್ ಏನಾರಾಗಲಿ, ಸುಮಲತಾರನ್ನ ನಾವು ಕಾಂಗ್ರೆಸ್ ಬಿಟ್ಟು ಹೋಗು ಅನ್ನೋಕ್ಕಾಗತ್ತ. ಆದರೆ ಇದು ನೇರವಾಗಿ ಟಿವಿಗೆ ಸಿಗಬೇಕು ಅಂದರೆ ವಿತೌಟ್ ಎನಿ ಪೊಲೀಸ್ ಆಫೀಸರ್ ಇಟ್ ಈಸ್ ಇಂಪಾಸಿಬಲ್. ನಿಮಗೂ ಎಲ್ಲ ಗೊತ್ತಿದೆ, ನಮಗೂ ಗೊತ್ತಿದೆ, ಇದನ್ನು CCTV ಫುಟೇಜ್ನ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಹೋಟ್ಲವ್ರು ಯಾರಿಗೂ ಕೊಡ್ಲಿಕ್ಕೂ ಆಗಲ್ಲ, ತಗೊಳ್ಳಿಕ್ಕೂ ಆಗಲ್ಲ. ಇದನ್ನು ಅಲ್ಲಿ ಕಮಿಷನ್ ರೇಟ್ ಬೆಂಗಳೂರಿನ ಕಮಿಷನ್ ವ್ಯಾಪ್ತಿನಲ್ಲಿರ್ತಕ್ಕಂಥ ಯಾರಾದರೂ ಪ್ರಭಾವಿ ಅಧಿಕಾರಿಗಳೇ ಇದನ್ನು ತೆಗೆದು ಕೊಟ್ಟಿದ್ದಾರೆ.